ಹಲೋ ಕ್ರೇಜಿ ಪೀಪಲ್ಸ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ಗೇಮ್ ಪ್ಲೇ ವಿಡಿಯೋ ಆಫ್ GTA 5. ಸೊ ನೀವು ಕೇಳ್ದಂಗೆ ತುಂಬ ರಿಕ್ವೆಸ್ಟ್ ಮೇರೆಗೆ ನಾನು ಇವತ್ತು GTA 5 ಗೇಮ್ ಪ್ಲೇ ಮಾಡ್ತಿದ್ದೀನಿ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಹೇಳ್ತಿದ್ದೀನಿ, ಡಿಸ್ಕ್ಲೇಮರ್ ಅಂದ್ಕೊಳ್ಳಿ, ಇದು ಎಲ್ಲಿವರೆಗೂ ಬರುತ್ತೋ ಗೊತ್ತಿಲ್ಲ ನಿಜವಾಗ್ಲೂ, ಯಾಕಂದರೆ ಸ್ವಲ್ಪ ಗೇಮ್ ಕ್ರಾಶ್ ಆಗ್ತಿತ್ತು, ಅದಕ್ಕೋಸ್ಕರ ಇವಾಗಲೇ ಹೇಳ್ತಾ ಇದ್ದೀನಿ. ಓಕೆನಾ? ಸೊ ನೀವು ಅರ್ಥ ಮಾಡ್ಕೊತೀರ ಅಂತ ಅನ್ಕೊತೀನಿ. ಸೊ ನೀವು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಈ ಗೇಮ್ ಆಡ್ತಾ ಇರೋದು ಇವಾಗ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗಿತ್ತಪ್ಪ ಅಂದರೆ, ನಾನು GTA 5 ನಾನು ಮಾಮೂಲಾಗಿ ರೋಮ್ ಮಾಡ್ತಿದ್ದೆ. ಸೊ ಅದೊಂದು ರೋಡ್ ಇತ್ತು, ಜೋರಾಗಿ ಹೊಡ್ಕೊಂಬಂದ್ಬಿಟ್ಟೆ, ಬೈಕ್ ಬಂದು ನೀರಲ್ಲಿ ಬಿದ್ದುಬಿಟ್ಟತೆ. ಇದು ಯಾವುದೋ ಒಂಥರ ಕೆರೆ ಥರ ಇತ್ತು. ಆ್ಯಂಡ್ ನೋಡ್ಕೊಂಡ್ರೆ ಮೀನ್ಗಿನೆಲ್ಲ ಇದಾವಲ್ಲ ಗುರು, ನಾನು ನೋಡೇ ಇರಲಿಲ್ಲ ಮೀನ್ಗಿನ ಇರೋದೆಲ್ಲ. ಸೊ ಓಕೆ ನೋಡಿ, ಅಲ್ಲೊಂದು ಬಾಗ್ಲು ಕಾಣ್ತೈತಲ್ಲ ಗೇಟ್ ಥರ, ಸೊ ಅಲ್ಲಿಂದ ಜೋರಾಗಿ ಬಂದೆ, ಬೈಕ್ ಬಂದುಬಿಟ್ಟು ಇದ್ರೊಳಗೆ ಬಿದ್ದುಬಿಡ್ತು. ಸೊ ಬೇಕಿದ್ರೆ ಆಮೇಲೆ ಬಂದು ತಾಂಡ್ ಹೋಗ್ಬೋದು, ಬೈಕ್ ಏನು ದೊಡ್ಡ ವಿಷಯ ಆಗಲ್ಲ. ಇವತ್ತು ಏನು ಮಾಡೋಣಪ್ಪ ಅಂದರೆ, ಇಷ್ಟು ದಿನ ನಮ್ಮ ಎಲ್ಲ ಎಪಿಸೋಡಲ್ಲಿ ಅವನ್ನ ಸಾಯಿಸಿದ್ವಿ, ಇವನ್ದು ಸ್ಟೀಲ್ ಮಾಡಿದ್ವಿ, ಅವ್ನ ಕಾರ್ ಸ್ಟೀಲ್ ಮಾಡಿದ್ವಿ, ಇದೆಲ್ಲ ಆಯಿತು. ಸೊ ಇವತ್ತಿನ ಎಪಿಸೋಡಲ್ಲಿ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ, ಆಫ್ ರೋಡಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಫ್ ರೋಡಿಂಗ್ ಅಂತ ನೀವು ಇಲ್ಲಿಗೆ ಡ್ರಾಪ್ಔಟ್ ಆಗಬೇಡಿ, ತುಂಬ ಮಜಾ ಇರುತ್ತೆ. ಸೊ ಒಂದು ಬೆಟ್ಟದ ಮೇಲೆ ಹತ್ಬೇಕಾದ್ರೆ ಪ್ರಾಣಿಗಳೆಲ್ಲ ಬರುತ್ತೆ, ಸೊ ಸೈಕ್ ಫೀಲಿಂಗ್ ಇರುತ್ತೆ. ಆ್ಯಂಡ್ ಇದು ಯಾವುದೋ ಒಂದು ವೈಟ್ ಕಾರ್ ಐತೆ, ಫಸ್ಟ್ ಇದನ್ನ ಎತ್ಕೊಂಡು ಇದು ಮುಂದಿನದೆಲ್ಲ ನಿಮ್ಗೆ ಹೇಳ್ಕೊತ ಹೋಗ್ತೀನಿ ಆಯಿತಾ? ಲಾಸ್ಟ್ ಎಪಿಸೋಡ್ಗೆ ಒಳ್ಳೆ ರೆಸ್ಪಾನ್ಸ್ ಏನೋ ಬಂತು, ಬಟ್ ಅಷ್ಟೇ ಕೆಟ್ಟದಾಗಿ ಇದು ಕಮೆಂಟ್ಸ್ ಕೂಡ ಬಂತು. ಸೊ ನಾನು ಯಾವತ್ತೂ ಆ ಕಮೆಂಟ್ಸ್ಗಳನ್ನೆಲ್ಲ ನೋಡ್ತಾ ಇರಲಿಲ್ಲ, ಬಟ್ ಈ ಸಲ ಅದು ಏನಾಯ್ತು ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ಇದು ಕಮೆಂಟ್ಸ್ನ ಫುಲ್ಲು ಮನ್ಸಿಗೆ ತೊಗೊಂಬಿಟ್ಟೆ, ಅದೇ ಪ್ರಾಬ್ಲಮ್ ಆಯಿತು ಅನಿಸುತ್ತೆ. ಸೊ ಯಾದ್ಗುರು ಕಾರ್ ಹಿಂಗಿದೆ, ಸಕ್ಕದಾಗಿದೆ ಮಾತ್ರ ಕಾರು. ಸೊ ಯಾವುದೋ ಸಿಕ್ತು. ಇವಾಗ ಏನು ಮಾಡೋಣ ಅಂದರೆ, ನಾವು ಬೆಟ್ಟದ ಮೇಲೆ ಆಫ್ ರೋಡಿಂಗ್ ಮಾಡಬೇಕು ಅಂದರೆ ನಮಗೆ ಒಂದು ಒಳ್ಳೆ ಬೈಕ್ ಬೇಕು. ಆ ಬೈಕ್ ಬೇಕು ಅಂದರೆ ನಾವು ಯಾವುದಾದ್ರೂ ಒಂದು ಶೋರೂಮ್ ಹತ್ರ ಹೋಗಬೇಕು. ಅದ್ರ ಬದಲು ಮೊಬೈಲಲ್ಲೇ ಒಂದು ವೆಬ್ಸೈಟ್ ಇದೆ, ಸೊ ಅದರಲ್ಲಿ ಬುಕ್ ಮಾಡಿದರೆ ವಿತಿನ್ 2-3 ಅವರ್ಸಲ್ಲೇ ನಮ್ಮ ಮನೆ ಹತ್ರ ಬಂದುಬಿಡುತ್ತೆ. ಸೊ ಇದೇ ಆ ವೆಬ್ಸೈಟು, ನೋಡ್ತಾ ಇದ್ದೀರಾ. ಸೊ ಟ್ರಾವೆಲ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಅಂತ ಇದೆ, ಇದರಲ್ಲಿ ಲೇಜೆಂಡ್ರಿನ ಓಕೆ ಇದರಲ್ಲೆಲ್ಲ ಇವೇ ಇದ್ದಾವೆ, ಬೈಕ್ಸು ಕಡಿಮೆ ಇದ್ದಂಗೆ ಇದ್ದಾವೆ. ಓಕೆ, ಯಾವುದಾದ್ರೂ ಒಂದು ಬೈಕ್ ಹುಡುಕಿ ಬುಕ್ ಮಾಡಿಬಿಡ್ತೀನಿ. ಹೆಂಗಿದ್ರು ಫ್ರಾಂಕ್ಲಿನ್ ಹತ್ರ ತುಂಬಾ ದುಡ್ಡಿದೆ, ಸೊ ಚಿಂತೆ ಮಾಡೋಂಗಿಲ್ಲ. ಆ್ಯಂಡ್ ಗೈಸ್, ಲಾಸ್ಟ್ ಎಪಿಸೋಡಲ್ಲಿ ನಾನು ಪಬ್ಜಿ ಗೇಮ್ ಪ್ಲೇ ಮಾಡಿದ್ದೆ, ಅದು ನಿಮ್ಮೆಲ್ರಿಗೂ ಇಷ್ಟ ಆಯಿತೋ ಇಲ್ಲ ಗೊತ್ತಿಲ್ಲ. ಆ್ಯಂಡ್ ತುಂಬ ಜನ ಕೇಳಿದ್ರಿ, ತುಂಬ ಅಂದರೆ ತುಂಬ ಜನ ಕೇಳಿದ್ರಿ ಫ್ರೀ ಫೈರ್ ಗೇಮ್ ಪ್ಲೇ ಮಾಡಿ ಅಂತ. ಸೊ ಇಷ್ಟರಲ್ಲೇ ಅದು ಕೂಡ ಆಡ್ತೀನಿ ಆಯಿತಾ? ಆ್ಯಂಡ್ ಅದು ಸ್ವಲ್ಪ ಕಲ್ತ್ಕೊಂಡ್ಮೇಲೆ ಆಡಿದರೆ ಚೆನ್ನಾಗಿ ಅಂತ ನಾನು ಸ್ವಲ್ಪ ಇದು ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಗುರು, ನಾನು ಯಾವುದೋ ಬೇರೆ ರೂಟಲ್ಲಿ ಬಂದಂಗಾಯಿತು. ಸೊ ನಮ್ಮ ಮನೆ ಹತ್ರ ಹೋಗೋಣ ಬೇಗ ಬೇಗ, ತುಂಬ ಟೈಮ್ ಇಲ್ಲ ಅಂದ್ಕೊತೀನಿ. ಆ್ಯಂಡ್ ಕಾರ್ ನೋಡಿಕೊಂಡ್ರೆ ಅಲ್ಟಿಮೇಟಾಗಿ ಹೋಗ್ತಾ ಇದೆ ಸ್ಪೀಡ್ ಮಾತ್ರ, ಸೈಕ್ ಸ್ಪೀಡ್ ಇದೆ ಕಾರು. ಆ್ಯಂಡ್ ಯಾವ ಕಡೆ ತಿರುಗ್ತಿದ್ದೀನೋ ಯಾವ ಕಡೆ ಹೋಗ್ತಿದ್ದೀನೋ ಗೊತ್ತಾಗ್ತಿಲ್ಲ. ಓಕೆ, ಹಿಂಗೆ ಸ್ಟ್ರೇಟಾಗಿ ಹೋಗ್ಬೇಕು ಅನಿಸುತ್ತೆ. ಸೊ ಸ್ಟ್ರೇಟಾಗಿ ಹೋಗಿ ಒಂದು ಲೆಫ್ಟ್ ಏನೋ ಬರುತ್ತೆ, ಅಲ್ಲಿ ಲೆಫ್ಟ್ ತಗೊಂಡ್ವಿ ಅಂದರೆ ಸೀದಾ ನಮ್ಮ ಮನೆ ಹತ್ರ. ನಾವು ಮನೆ ಹತ್ರ ಬಂದಿದ್ದೀವಿ, ಫ್ರಾಂಕ್ಲಿನ್ ಮನೆ ಹತ್ರ. ಅಷ್ಟೊತ್ತಿಗೆ ಕಾರ್ ಬಂದೈತೋ ಎಲ್ಲ ಗೊತ್ತಿಲ್ಲ. ಆಲ್ರೆಡಿ ತುಂಬ ಟೈಮ್ ಆಯಿತು ನಾವು ಅಲ್ಲಿಂದ ಇಲ್ಲಿ ಬರೋಷ್ಟೊತ್ತಿಗೆ. ಓಕೆ, ನಾನು ನೋಡಿ ಮಾತಾಡ್ಕೊತ ಇಲ್ಲಿ ಟ್ರಾಫಿಕ್ ಜಾಮೆ ಮಾಡ್ಕೊಂಬಿಟ್ಟೆ. ಸೊ ಸ್ವಲ್ಪ ಈ ಕಡೆ ಆಮೇಲೆ ಇಲ್ಲಿವರೆಗೂ ಕ್ರ್ಯಾಶ್ ಮಾಡಿದೆ ಬಂದೆ. ಆ್ಯಂಡ್ ಓಕೆ, ಕಾರ್ ಬೈಕ್ ಬುಕ್ ಮಾಡಿದ್ವಲ್ಲ ಅದು ಬಂದೈತೆ ಆಲ್ರೆಡಿ. ಸೊ ನನಗೆ ಅಯ್ಯೋ ಶಿಟ್, ನಾನೇ ಕ್ರ್ಯಾಶ್ ಮಾಡಿಬಿಟ್ಟೆ. ಸೊ ಇರಲಿ, ಪರವಾಗಿಲ್ಲ, ಈ ಇದನ್ನು ಒಳಗೆ ಬಿಟ್ಟು ನಮ್ಮ ಬೈಕ್ ತಗೊಂಡು ಆಫ್ ರೋಡಿಂಗ್ ಓಡೋಣ. ಆ್ಯಂಡ್ ಬೈಕ್ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ, ಮುಂದೆ ವಿಂಡ್ ಶೀಲ್ಡ್ ಎಲ್ಲ ಇದ್ದಂಗಿದೆ ಐ ಥಿಂಕ್, ನೋಡಿ ಹೆಂಗಿದೆ ಅಂತ. ಬೈಕ್ ಮಾತ್ರ ಸಕ್ಕದಾಗಿದೆ, ಆಲ್ರೆಡಿ ಪೇಮೆಂಟ್ ಮಾಡಿದ್ವಲ್ಲ ಅದಕ್ಕೋಸ್ಕರ ಬಿಟ್ಟೋಗಿದ್ದಾರೆ, ಇಲ್ಲಾಂದಿದ್ರೆ ಕಾಸು ಕೇಳ್ತಿದ್ರು. ಓ, ನಮ್ಮ ಫ್ರಾಂಕ್ಲಿನ್ ರಚ್ಗೆದಾಗಲೇ ಕೂತ್ಕೊಂಡೆ ಬಿಟ್ಟ, ನೋಡಿ ಹೆಂಗಿದೆ ಅಂತ. ಓಕೆ, ಹೆಲ್ಮೆಟ್ ಹಾಕ್ಕೊಂಡ್ರೆ ಈ ಥರ ಕಾಣುತ್ತೆ. ಸೊ ಹೆಲ್ಮೆಟ್ ತೆಗೆದೇ ಓಡಿಸ್ತೀನಿ, ಬಟ್ ನೀವು ರಿಯಲ್ ಲೈಫಲ್ಲಿ ಹೆಲ್ಮೆಟ್ ಹಾಕೊಂಡೆ ಓಡಿಸಿ ಆಯಿತಾ? ಸೊ ಇವಾಗ ಆಫ್ ರೋಡಿಂಗ್ ಹೋಗೋಕ್ಕೆ ಈ ಡ್ರೆಸ್ ಅಷ್ಟೊಂದು ಸೂಟೇಬಲ್ ಐತಾ ಇಲ್ಲ ಅರ್ಥ ಆಗ್ತಿಲ್ಲ. ಓಕೆ, ಒಂದ್ಸಲ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬಂದ್ಬಿಡ್ತೀನಿ ಆಯಿತಾ? ಓಕೆ, ನಾವು ಅಂದ್ಕೊಂಡಂಗೆ ಬೈಕ್ ರೆಡಿ ಇದೆ, ಆ್ಯಂಡ್ ನಾವು ಕೂಡ ರೆಡಿ ಇದ್ದೀವಿ. ಔಟ್ಫಿಟ್ ನೋಡಿ ಹೆಂಗಿದೆ ಅಂತ ಫ್ರಾಂಕ್ಲಿಂದು. ಸೊ ಕಂಪ್ಲೀಟಾಗಿ ರೆಡಿ ಆಗಿದ್ದಾನೆ, ಟೋಪಿ ಗಿಪ್ಪಿ ಎಲ್ಲ ಹಾಕ್ಕೊಂಡು ಬೇಗ ಬೇಗ ಹೊರಡ್ಬಿಡೋಣ. ಓಕೆ ಗಾಯ್ಸ್, ಇವಾಗ ಅದು ಎಲ್ಲೈತಪ್ಪ ಅಂದರೆ ಮಾರ್ಕ್ ಮಾಡ್ಕೊಂಬಿಡ್ತೀನಿ. ಫಸ್ಟ್ ಆಫ್ ಆಲ್ ಅದಿರೋದು ತುಂಬಾ ದೂರ ಇದೆ, ಒಂದ್ಸಲ ಮಾರ್ಕ್ ಮಾಡ್ಕೊಂಬಿಡ್ತೀನಿ ಆಯಿತಾ? ಓಕೆ ಗಾಯ್ಸ್, ಫೈನಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲಿಂದನೇ ಆಫ್ ರೋಡಿಂಗ್ ಬೈಕ್ ತಗೊಂಡೋಗೋದು ಒಂದ್ಸಲ ಅಷ್ಟೊಂದು ಇದಿರಲ್ಲ ಅನಿಸುತ್ತೆ. ನೋಡಿ ಹೆಂಗೆ ಹೋಗ್ತಿದೆ ಅಂತ, ಸೌಂಡ್ ಮಾತ್ರ ಸಖತ್ತಾಗಿದೆ, ಒಂದ್ಸಲ ಕೇಳಿಸ್ಕೊಳ್ಳಿ. ಸೊ ಹೋಗೋದ್ರೊಳಗೆ ಯಾವುದೇ ಥರ ಆಕ್ಸಿಡೆಂಟ್ ಆಗಿಲ್ಲ ಅಂದರೆ ಸಾಕಪ್ಪ, ಸ್ವಲ್ಪ ಕೇರ್ಫುಲ್ಲಾಗಿ ನಿಧಾನಕ್ಕೆ ಹೋಗೋಣ. ಆ್ಯಂಡ್ ವೀಲಿಂಗ್ ಕೂಡ ಮಾಡ್ಬೋದು, ಮಾಡಿ ತೋರಿಸ್ತೀನಿ ಮುಂದೆ ಹೋಗ್ತಾ ಹೋಗ್ತಾ. ಈ ಗೇಮಲ್ಲಿ ಮಾಡ್ತಿದ್ದೀನಿ ಅಂತ ನೀವು ರಿಯಲಾಗಿ ಮಾಡಬೇಡಿ. ಆ್ಯಂಡ್ ಏನು ಗುರು, ಸಸ್ಪೆನ್ಷನ್ ಈ ರೇಂಜಿಗಿದೆ, ಸಕ್ಕದಾಗೆ ಇದೆ ಸಸ್ಪೆನ್ಷನ್ ಮಾತ್ರ. ಓಕೆ, ತುಂಬ ಜನ ಅಂತಿದ್ರಿ ಡ್ರೈವಿಂಗ್ ಸ್ಕಿಲ್ಸ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ, ಅದಕ್ಕೋಸ್ಕರನೇ ಎಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ತೀನಿ ನಾನು. ಆದ್ರೂ ಮತ್ತು GTA 5 ಅಂತ ನೆನ್ಬೇಕಂಗೆ ಆಡ್ಬಿಡ್ತೀವಿ. ಓಕೆ, ಇಲ್ಲಿಂದ ಓಡೋದೆ. ಆ್ಯಂಡ್ ತುಂಬ ಸ್ಪೀಡೇ ಹೋಗ್ತಿದೆ, ಆಲ್ಮೋಸ್ಟ್ 135-150 ಹೋಗ್ತಾ ಇದೆ ಬೈಕು. ಚೆನ್ನಾಗಿದೆ, ಪಿಕಪ್ ಇದೆ. ಆ್ಯಂಡ್ ತಡ್ರಿ ಒಂದು ನಿಮಿಷ, ವೀಲಿಂಗೇ ಮಾಡಿರಲಿಲ್ಲ. ಓ ಮೈ ಗಾಡ್, ಸಖತ್ತಾಗಿ ವೀಲಿಂಗ್ ಮಾಡ್ಬೋದು.
ತುಂಬಾ ಜನ GTA 5 ಅಂತದಕ್ಕೆ ಮಾಡಿದ್ರು ಅಂಡ್ ಇನ್ನೊಂದು ತಿಳ್ಕೊಂಬಿಡಿ ನೀವು ಈ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂದ್ರೆ ನಾನು ಬರೀ GTA 5 ಒಂದೇ ಅಲ್ಲ ಎಲ್ಲಾ ತರದ್ದು ಗೇಮ್ಸ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂಡ್ ನಿಮಗೆ ಎಂಟರ್‌ಟೈನ್ಮೆಂಟ್ ಕೊಡಬೇಕು ಅಂತ ನನ್ನ ಪ್ಲಾನ್ ಸೋ ಬರೀ GTA 5 ನೇ ಕೊಡ್ತೀನಿ GTA 5 ನೇ ಆಡಬೇಕು ಅಂದ್ರೆ ಅದು ಅಷ್ಟೊಂದು ಚೆನ್ನಾಗಿರಲ್ಲ ಅವಾಗವಾಗ ಸಮಥಿಂಗ್ ಬೇರೆ ಗೇಮ್ಸ್ ಕೂಡ ಟ್ರೈ ಮಾಡ್ತಿರಬೇಕು ಆ ಬೇರೆ ಗೇಮ್ಸ್ ಟ್ರೈ ಮಾಡಿದಾಗ ನಾನು ಏನು GTA 5 ಬಿಟ್ಬಿಡಲ್ಲ ಅದನ್ನು ಆಡ್ತಿರ್ತೀನಿ ಇದನ್ನು ಆಡ್ತಿರ್ತೀನಿ ಆಯ್ತಾ ಓಕೆ ಇವಾಗ ಹೈವೇಲ್ ಹೋಗ್ತಾ ಇದೀವಿ ಅಂಡ್ ಈ ಕಡೆ ಸೈಡ್ ಫ್ಯಾನ್ ಗಳೆಲ್ಲ ನೋಡ್ಕೊಂಡ್ರೆ ನನಗೆ ಏನು ನೆನಪಾಗ್ತೈತೆ ಅಂದ್ರೆ ನಮ್ಮ ಕೊಟ್ಟೂರಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ಒಂದು ಚಿತ್ರದುರ್ಗ ಅಂತ ಊರು ಬರುತ್ತಲ್ಲ ಸೋ ಅಲ್ಲಿ ಇದೇ ತರ ಫ್ಯಾನ್ ಗಿನೆಲ್ಲ ಇರೋದು ಅದು ನೆನಪಾಯ್ತು ನನಗೆ ಲಾಸ್ಟ್ GTA 5 ಎಪಿಸೋಡ್ ಬಗ್ಗೆ ಮಾತಾಡಬೇಕು ಅಂದ್ರೆ ಲಾಸ್ಟ್ GTA 5 ಎಪಿಸೋಡ್ ಅಲ್ಲಿ ಆ ಹುಡುಗಿರನ್ನೆಲ್ಲ ಅಡ್ಮಿಟ್ ಮಾಡಿದ್ವಿ ಹಾಸ್ಪಿಟಲ್ ಅಲ್ಲೇ ಇದ್ದಾರೆ ಅಂಡ್ ಡಾಕ್ಟರ್ ಕೂಡ ಒಪ್ಕೊಂಡ ಅಲ್ಲಿ ಎಷ್ಟೇ ದುಡ್ಡಾದ್ರೂ ನಾನೇ ಪೇ ಮಾಡ್ತೀನಿ ನಾನೇ ನೋಡ್ತೀನಿ ಅಂತಂದು ಹೇಳ್ದ ನಮ್ಗೆ ಅದಕ್ಕಿಂತ ಒಳ್ಳೇದು ಇನ್ನೇನಿದೆ ಗುರು ಅವನು ಅಷ್ಟು ಹೇಳಿದ್ಮೇಲೆ ನಮಗೆ ಇನ್ನೂ ಖುಷಿ ಆಯಿತು ಸೊ ಅದಕ್ಕೋಸ್ಕರ ಒಪ್ಕೊಂಡೆ ಅದಾದಮೇಲೆ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದ್ಕೊಂಡೆ ಅಂದರೆ ನೆಕ್ಸ್ಟು ಮೈಕಲ್ ಆಡ್ಲಾ ಟ್ರಾವೆರ್ ಇದು ಕ್ಯಾರೆಕ್ಟರಲ್ಲಿ ಆಡ್ಲಾ ಅಂತ ನೀವು ಕಮೆಂಟ್ ಮಾಡಿ ಹೇಳಬೇಕಂದ್ರೆ ಒಂದು ಸಲ ಗೇಮ್ ಪ್ಲೇ ಮಾಡಿದ್ದೆ ಬಟ್ ಪ್ರಾಬ್ಲಮ್ ಏನಾಗಿತ್ತು ಅಂದರೆ ರೆಕಾರ್ಡ್ ಮಾಡೋದೇ ಮರ್ತುಬಿಟ್ಟಿನಿ ಸ್ಕ್ರೀನ್ ರೆಕಾರ್ಡಲ್ಲಿ ಸೊ ಅದೇ ದೊಡ್ಡ ಪ್ರಾಬ್ಲಮ್ ಆಗಿದ್ದು ಸೊ ಇದ್ರ ಬಗ್ಗೆ ಕಮ್ಯುನಿಟಿ ಪೋಸ್ಟ್ ಹಾಕೋಣ ಅಂದ್ಕೊಂಡೆ ಬಟ್ ನೀವೆಲ್ಲ ನಂಬ್ತಿರೋ ಇಲ್ಲ ಅಂತ ನಾನು ಸುಮ್ಮನೆ ಅದೇ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ ಆ್ಯಂಡ್ ಇವಾಗ ಹೋಗ್ತಿರೋ ರೋಡ್ ಮಾತ್ರ ಫುಲ್ ಲಾಂಗ್ ಇದೆ ತುಂಬ ಲಾಂಗ್ ಇದೆ ಅದಕ್ಕೋಸ್ಕರ ಲೇಟ್ ಆಗ್ತೈತೆ ಅಷ್ಟೇ ಓಕೆ ಗೈಸ್ ಫೈನಲಿ ನೋಡ್ತಾ ಇದ್ದೀರಾ ನಮ್ಮ ಫ್ರಾಂಕ್ಲಿನ್ ಅಂತೂ ಇಂತೂ ನಮ್ಮ ಟ್ರಕ್ಕಿಂಗ್ ಮಾಡೋವಂಥ ಏರಿಯಾ ಹತ್ರ ಬಂದ ಸೊ ಇದನ್ನು ಟ್ರಕ್ಕಿಂಗ್ ಅಂತಾರೋ ಆಫ್ ರೋಡಿಂಗ್ ಅಂತಾರೋ ಗೊತ್ತಿಲ್ಲ ಸೊ ಏನೋ ಒಂದು ಅಂದ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿ ನಾನು ಇಲ್ಲಿ ಯಾಕೆ ನಿಂತೆ ಅಂದರೆ ಅಲ್ಲೊಂದು ಕೇವ್ ಇದೆ ಹಿಂದ್ಗಡೆ ಸೊ ಆ ಕೇವ್ ಯಾವ ಥರ ಕಾಣ್ತಾ ಇತ್ತು ಅಂದರೆ ಹೊಸಪೇಟೆ ಟನಲ್ ಥರ ಕಾಣ್ತಿತ್ತು ಅದಕ್ಕೋಸ್ಕರ ನಿಂತ್ಕೊಂಡು ನೋಡ್ತಾ ಇದ್ದೆ ಆ್ಯಂಡ್ ವೀಲಿಂಗ್ ಮಾಡಿದರೆ ಯಾವ ಥರ ಕಾಣ್ತಾನೆ ನೋಡಿ ನಮ್ಮ ಫ್ರಾಂಕ್ಲಿನ್ ಆ್ಯಂಡ್ ಇವಾಗ ಓ ಟ್ರೈನ್ ಬೇರೆ ಹೋಗ್ತಾ ಇದೆ ಇವಾಗ ಏನು ಮಾಡೋಣ ಅಂದರೆ ಇಲ್ಲಿ ಯಾವುದಾದ್ರೂ ಒಂದು ರೂಟ್ ಸಿಕ್ಕರೆ ಬೇಗ ಎತ್ಕೋಬೇಕು ಸೊ ಇಲ್ಲಿಂದ ಆ ಕಡೆ ಸೈಡ್ ಹೋಗಬೇಕು ಬೆಟ್ಟ ದಾಟಿ ಎಲ್ಲಪ್ಪ ಹೋಗೋದು ಇವಾಗ ಓಕೆ ಹಿಂಗೆ ಹತ್ಸ್ಬಿಡೋಣ ನಮ್ದು ಆಫ್ ರೋಡಿಂಗ್ ಬೈಕಲ್ಲೇ ಹೆಂಗೆ ಬೇಕಾದ್ರೆ ಹಂಗೆ ಹತ್ತುತ್ತೆ ಆ್ಯಂಡ್ ಓ ಮೈ ಗಾಡ್ ಕರೆಕ್ಟಾಗಿ ಹತ್ತಿದ್ವಿ ಆ್ಯಂಡ್ ಇವಾಗ ಇದರಲ್ಲೇ ರೈಲ್ವೆ ಟ್ರ್ಯಾಕಲ್ಲೇ ಹೋಗೋಣ ಓಕೆ ಗಾಯ್ಸ್ ಇವಾಗ ಇಲ್ಲೇನು ಕಾಣ್ತಾ ಇದೆ ನಾವು ಹಿಂಗೆ ಹೋಗಬೇಕು ನಾನು ಮರ್ತುಬಿಟ್ಟಿದ್ದೆ ಇವಾಗ ಸ್ವಲ್ಪ ಆ್ಯಂಗಲ್ ಚೇಂಜ್ ಮಾಡ್ತೀನಿ ನೀನು ಫಸ್ಟ್ ಹೆಲ್ಮೆಟ್ ತೆಗಿ ಗುರು ನೀನು ಜಾತ್ರೆ ಕಾಣ್ತಿದ್ಯಾ ಹೆಲ್ಮೆಟ್ ತೆಗಿ ಫಸ್ಟು ಅಂತೂ ಇಂತೂ ಹೆಲ್ಮೆಟ್ ತೆಗ್ದಾರ ನಮ್ಮ ಹುಡುಗ ಸೊ ಬೇಗ ಬೇಗ ಹೋಗ್ಬಿಡೋಣ ಆ್ಯಂಡ್ ತುಂಬ ಹೊತ್ತು ನಿಂತ್ಕೊಳ್ಳೋಂಗೂ ಇಲ್ಲ ಯಾಕಂದರೆ ಹೆಲ್ಮೆಟ್ ಹಾಕ್ಬಿಡ್ತಾನೆ ಆ್ಯಂಡ್ ಆ್ಯಂಗಲ್ ಚೇಂಜ್ ಮಾಡ್ತೀನಿ ಈಗ ಸೇಮ್ DV ಅಣ್ಣವರು ಅಡ್ವೆಂಚರ್ ಆ ಕಡೆಗೆ ಹೋದಾಗ ಹೆಂಗಿರುತ್ತೋ ಆ ಥರ ಮೋಡ್ ಥರ ಇದು ನೋಡಿ ಹೆಂಗಿದೆ ಅಂತ ಆ್ಯಂಡ್ ಹತ್ತೋ ತುಂಬಾ ಕಷ್ಟ ಇದೆ ಗುರು ಇಲ್ಲಿ ಅದು ದೊಡ್ಡದಿದೆಯಲ್ಲ ಬೆಟ್ಟ ಅದಕ್ಕೋಸ್ಕರ ಆ ಥರ ಅನ್ನಿಸ್ತಾ ಇದೆ ಆ್ಯಂಡ್ ನಿಧಾನ ಸ್ಟಾರ್ಟಿಂಗಲ್ಲಿ ಹಿಂಗಾದರೆ ಕಷ್ಟ ಆ್ಯಂಡ್ ಒಂಥರ ಫೀಲ್ ಸಕ್ಕತ್ತಾಗಿ ಕೊಡ್ತಾ ಇದೆ ನನಗೆ ಓಕೆ ಗೈಸ್ ನಾನು ಹೇಳ್ದಂಗೆ ರೋಡ್ ಮಿಸ್ ಮಾಡ್ಕೊಂಡೆ ಇವಾಗ ಈ ಕಡೆಗೆ ಹಚ್ಬೇಕು ಅನಿಸುತ್ತೆ ನಿಧಾನ ಗುರು ಅಯ್ಯಪ್ಪ ಈ ಕಡೆ ನೋಡಿ ಇದು ಯಾವುದೋ ಒಂದು ಪ್ರಾಣಿ ಇದೆ ಒಂದು ನಿಮಿಷ ಇದು ಯಾವ ಪ್ರಾಣಿ ಅಂತ ಮುಂದೆ ಹೋದ್ಮೇಲೆ ಗೊತ್ತಾಗುತ್ತೆ ಓಕೆ ಇದು ಯಾವುದೋ ಒಂದು ಪ್ರಾಣಿ ಇದೆ ಬಟ್ ಅದು ಯಾವುದು ಅಂತ ಗೊತ್ತಾಗಿಲ್ಲ ಇದೇನಿದು ಓ ಮೈ ಗಾಡ್ ಲಯನ್ ಗುರು ಅದು ನಾನು ಅದರಿಂದ ಹೋಗ್ತಾ ಇದ್ದೀನಿ ಬಟ್ ಅದು ಯಾಕೋ ಎದ್ರಕೊಂಡು ಹೋಗ್ತಾ ಇದೆ ನಮ್ಮ ಪುಣ್ಯಕ್ಕೆ ಎದ್ರಕೊಂಡು ಹೋಯಿತು ಇಲ್ಲ ಅಂದಿದ್ರೆ ನಮ್ಮ ಕತೆ ಮುಗ್ದೋಗೋದು ಆ್ಯಂಡ್ ಮುಂದೆ ಯಾವುದೋ ಒಂಥರ ಬೀಚ್ ಥರ ಇದೆ ಸೊ ಬೀಚ್ ಅಂತೀನಿ ನಾನು ನೋಡಿ ಮುಂದೆ ಯಾವುದೋ ಒಂದು ಕೆರೆ ಥರ ಇದೆ ಸೊ ಅಲ್ಲಿ ಹೋಗೋಣ ಸಖತ್ತಾಗಿ ಫೀಲ್ ಬರ್ತಾ ಇದೆ ಈ ಕಡೆ ನೇಚರ್ ಸೈಡೆಲ್ಲ ಬಂದರೆ ಆ್ಯಂಡ್ ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ನೇಚರೆಲ್ಲ ಅದಕ್ಕೋಸ್ಕರ ಈ ಥರ ಇದೆ ಆ್ಯಂಡ್ ನಿಂತ್ಕೊಂಡು ಒಂದು ಫೋಟೋ ಕೂಡ ತಗೊಂಬಿಡೋಣ ಯಾಕಂದರೆ ಇದು ಫ್ರಾಂಕ್ಲಿನಿಗೆ ನೆನಪಿರುತ್ತೆ ಇಲ್ಲಿಗೆ ಬಂದಿದ್ದ ಅಂತ ನೋಡಿ ಹೆಂಗಿದೆ ಅಂತ ಎಲ್ಲ ಒಂಥರ ಸಖತ್ತಾಗಿ ಕಾಣ್ತಾ ಇದೆ ಬೇಗ ಬೇಗ ಫೋಟೋಗಳು ತಗೊಂಬಿಡೋಣ ಅಂತೂ ಇಂಥ ಫೋಟೋ ತಗೊಂಡ ನೋಡಿ ಮೊಬೈಲಲ್ಲಿದೆ ಸ್ಕ್ರೀನ್ ಶಾಟ್ ಸ್ಕ್ರೀನ್ ಇದು ಮಾಡ್ಕೊಂಡಿರೋದು ಸೊ ಸೈಕ್ ಆಗಿದೆ ಮಾತ್ರ ಇಲ್ಲಿಂದ ಬೇಗ ಓಡ್ಬಿಡೋಣ ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ ಆಲ್ರೆಡಿ ಎಷ್ಟೊಂದು ಟೈಮ್ ವೇಸ್ಟ್ ಮಾಡಿದ್ದೀವಿ ಗೈಸ್ ಇದು ಯಾವುದೇ ಥರ ಆ್ಯಕ್ಷನ್ ಇರಲ್ಲ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿರಲಿ ಆ್ಯಂಡ್ ಸ್ವಲ್ಪ ಬೇರೆ ವೈಬ್ ಬರಲಿ ಅಂತ ಈ ಥರ ಗೇಮ್ ಪ್ಲೇ ಮಾಡಿದ್ದಷ್ಟೇ ಆ್ಯಂಡ್ ಇನ್ನೇನು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ ಇಲ್ಲಿಂದನೇ ವಿಂಡ್ಶೀಲ್ಡ್ ಚೆನ್ನಾಗಿದೆ ಆ್ಯಂಡ್ ಈಗ ಯಾವ ಕಡೆಗೆ ಹೋಗಬೇಕು ಅಂತ ಗೊತ್ತಾಗ್ತಿಲ್ಲ ಐ ಥಿಂಕ್ ಈ ಕಡೆಗೆ ಅನಿಸುತ್ತೆ ನಾವು ಹೋಗ್ಬೇಕು ಅಂದ್ಕೊಂಡಿರೋ ಲೊಕೇಶನ್ ಎಲ್ಲಿ ಐತೆ ನೋಡಿ ಇಲ್ಲಿಂದಲೇ ನೋಡ್ಬಿಡಿ ಏನು ಹಾಕೊಂಡಾಗುರು ಹೆಲ್ಮೆಟು ಸೊ ಇರಲಿ ಬಿಡಿ ಅಕಸ್ಮಾತ್ ಬಿದ್ದರೂ ಎಲ್ತಿಗೆ ಏನಾಗಲ್ಲ ನಾವು ಎಲ್ಲಿಗೆ ಹೋಗ್ಬೇಕು ಅಂದ್ಕೊಂಡ್ವಿ ಅಂದರೆ ಮುಂದೆ ಬೀಚ್ ಕಾಣ್ತಾ ಇತ್ತಲ್ಲ ಅಲ್ಲಿಗೆ ಸೊ ಇಲ್ಲಿಂದ ಫುಲ್ಲು ಕೇರ್ಫುಲ್ಲಾಗಿ ಹೋಗ್ಬೇಕು ಅನಿಸುತ್ತೆ ನಾನು ತುಂಬ ಏನಾದರೂ ಸ್ಪೀಡ್ ಗೀಡ್ ಕೊಟ್ವಿ ಅಂದರೆ ಗೋವಿಂದ ಕತೆ ತುಂಬ ಸ್ಲೋ ಹೋಗಬೇಕು ನಿಧಾನ ಬಾಯಿ ಬರುತ್ತೆ ಆಮೇಲೆ ನಿಧಾನ ಗುರು ಎಕ್ಸಲೇಟರ್ ಬಿಟ್ಟರೆ ಸೀದಾ 100 ಹೋಗುತ್ತೆ ಓಕೆ ಈ ಕಡೆ ಓ ಕ್ರಾಶ್ ಆಯಿತು ಸ್ವಲ್ಪ ಸೊ ಇರಲಿ ಬಿಡಿ ಈ ಬೈಕ್ ಒಂಥರ ನಿಜವಾಗ್ಲೂ ಚೆನ್ನಾಗಿದೆ ಅಡ್ವೆಂಚರಸ್ ಬೈಕು ಎಕ್ಸ್ಪಲ್ಸ್ ಬರುತ್ತಲ್ಲ ಆ ಥರ ಇದೆ ನೋಡೋಕ್ಕೆ ಬಟ್ ಅಷ್ಟೊಂದು ದೊಡ್ಡದಿಲ್ಲ ಚಿಕ್ಕದು ಆ್ಯಂಡ್ ಸಿನಿಮ್ಯಾಟಿಕ್ ಶಾರ್ಟ್ಸ್ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ ಬಿದ್ದ ಹೆಂಗೆ ಗುರುನು ಆಮೇಲೆ ಕಷ್ಟ ಓಕೆ ಅಂತೂ ಇಂದು ಈ ಕಡೆಗೆ ಬಂದ್ವಿ ಬಟ್ ನಾವು ಇಲ್ಲ ಆ ಕಡೆಗೆ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ ಸೊ ಇಲ್ಲಿ ಯಾವುದೋ ಮರಗಳೆಲ್ಲ ಇದ್ದಾವೆ ಚೆನ್ನಾಗೈತೆ ಒಂಥರ
ಇಲ್ಲೇ ಹೋಗೋಣ. ಒಂದು ಸ್ವಲ್ಪ ಆ್ಯಂಗಲ್ ಚೇಂಜ್ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ ನೋಡೋಕ್ಕೆ. ರಿಯಲಾಗಿ ನಾವೇ ಬಂದಿದ್ದೀವಿ ಅನ್ನೋ ಫೀಲ್ ಇರುತ್ತೆ. ಓಕೆ ಗೈಸ್, ನಾವು ಅಂದ್ಕೊಂಡಿರೋ ಲೊಕೇಶನಿಗೆ ಬಂದ್ವಿ, ಇದೇ ಲೊಕೇಶನ್ ಅದು. ಸೊ ಇಲ್ಲಿ ಬೇಗ ಬೇಗ ಇಳಿದು ಫೀಲ್ ಮಾಡೋಣ. ಆ್ಯಂಡ್ ಬೈಕು ಸೈಡ್ ಲಾಕ್ ಆಗಿದೆ, ಚಿಂತೆನೇ ಮಾಡೋಂಗಿಲ್ಲ. ಬೇಗ ಬೇಗ ಈ ಸುರಂಗ ಮಾರ್ಗ ಐತಲ್ಲ, ಇಲ್ಲಿ ಹೋಗಬೇಕು. ಐ ಥಿಂಕ್ ಬೈಕ್ ತಗೊಂಡು ಹೋಗ್ಬೋದು ಅನಿಸುತ್ತೆ. ಒಂದ್ಸಲ ಟ್ರೈ ಮಾಡಿಬಿಡೋಣ, ಅದೇನಾಗೋದೈತೆ. ಈ ಜಿ ಟಿ ಎಫ್ ಐಯಲ್ಲಿ ರಿಯಲ್ ಲೈಫಲ್ಲಿ ಏನು ಇಂಪಾಸಿಬಲ್ ಇರುತ್ತೋ ಅದ್ರಲ್ಲಿ ಪಾಸಿಬಲ್ ಮಾಡ್ತೀನಿ ನಾನು. ಓಕೆ, ಇದು ಯಾವುದೋ ಸೊಂದಿಗುರು ಈ ರೇಂಜಿಗೆ ಹೋಗ್ತಾ ಇದೆ ಸ್ಪೀಡು. ಅವ್ನು ನೋಡಿ, ಆ ಸೊಂದಿಲೇ ಹೆಲ್ಮೆಟ್ ಹಾಕ್ಕೊಂಡ, ಮತ್ತೆ ಬಿದ್ದರೆ ನೋವು ಆಗಬಾರ್ದು ಅಂತಂದು. ಏ ಭಾಳ ಮುಂದೆ ಹೋಗೋದು ಬೇಡ, ನಿಧಾನಕ್ಕೆ ನಿಧಾನಕ್ಕೆ ನಿಧಾನಕ್ಕೆ. ಸೊ ವೇವ್ಸ್ ಎಲ್ಲ ಬರ್ತಾಯಿದೆ, ಇದು ವಂಡರ್ಲಾ ಇದ್ದಂಗಿದೆ ಒಂಥರ ನೋಡೋಕ್ಕೆ. ಸೊ ಇಳ್ಕೊಂಡು ನೋಡೋಣ. ಆ್ಯಂಡ್ ಗಾಡಿ ಏನಾದರೂ ಇಳಿಬೋದಾ ಹಿಂಗೆ? ಓಕೆ, ಗಾಡಿ ಇಳಿದಿದ್ದಾನೆ, ಗಾಡಿ ಇಲ್ಲೇ ಇದೆ. ಸೊ ಬೇಗ ಕೆಳಗೆ ಇಳಿಬೋದಾ ಇಲ್ಲ ಅಂತ ನೋಡ್ತಾ ಇದ್ದೀನಿ. ಬಟ್ ವೇವ್ಸ್ ಎಲ್ಲ ಏ ನಿಧಾನ ನಿಧಾನ ನಿಧಾನ. ಏ ಇದೇನು ಆಳ ಇಲ್ಲ ನೋಡಿ, ಇದು ಎಂಡಿಂಗ್ ಇದ್ದ. ಶಿಟ್ ಮ್ಯಾನ್, ಶಿಟ್ ಬಿದ್ದೇಬಿಟ್ಟ. ಆ್ಯಂಡ್ ನೋಡಿ ವೇವ್ಸ್ ಎಲ್ಲ ಸಕ್ಕತ್ತಾಗಿ ಬರ್ತಾ ಇದೆ. ಆ್ಯಂಡ್ ಸ್ವಲ್ಪ ಸ್ವಿಮ್ ಗಿಮ್ ಎಲ್ಲ ಮಾಡ್ಕೊಂಬಂದ್ಬಿಡೋಣ. ನಮ್ಮ ಫ್ರಾಂಕ್ಲಿನ್ ಹೆಂಗಿದ್ರು ಸ್ನಾನ ಮಾಡಿ ಸ್ವಲ್ಪ ದಿನಗಳೇ ಆಗಿರುತ್ತೆ ಅದಕ್ಕೋಸ್ಕರ. ಆ್ಯಂಡ್ ಇದೆಲ್ಲ ನೋಡ್ತಿದ್ರೆ ನಾನು ನಿಜವಾಗ್ಲೂ ವಂಡರ್ಲಾ ಫೀಲ್ ಬರ್ತಾಯಿತ್ತೆ, ಯಾಕಂದರೆ ವೇವ್ಸ್ ಎಲ್ಲ ಇಷ್ಟು ದೊಡ್ಡ ಅಲ್ಲೇ ಎಲ್ಲ ಬರೋದು. ನೋಡಿ ಹೆಂಗೆ ಬರ್ತಿದೆ ವೇವು, ಸೈಕ್ ಫೀಲಿಂಗ್ ನನಗೆ ಮಾತ್ರ. ರಿಯಲಾಗಿ ಏನಾದರೂ ಇಲ್ಲಿ ಏನಾರು ಹೋಗಂಗಿದ್ರೆ ಸಕ್ಕತ್ತಾಗಿರೋದು ಪ್ಲೇಸ್ ಮಾತ್ರ. ಸೊ ಬೇಗ ಬೇಗ ಹತ್ಕೊಂಡು ಹೋಗ್ಬಿಡೋಣ, ಬೇರೆ ಪ್ಲೇಸಿಗೆ ಹೋಗೋಣ ನೆಕ್ಸ್ಟು. ಸೊ ಈ ಪ್ಲೇಸ್ ಇವಾಗ ನೋಡಿದ್ವಿ, ನೆಕ್ಸ್ಟ್ ಬೇರೆ ಪ್ಲೇಸ್ ಹತ್ರ ಹೋಗಬೇಕು ಅದಕ್ಕೋಸ್ಕರ. ಇವಾಗ ಯಾವ ಕಡೆ ಸೈಡ್ ಹೋಗೋಣ ಗುರು? ಸಕ್ಕತ್ತಾಗಿದೆ ಎಲ್ಲ. ಆ್ಯಂಡ್ ನೋಡಿ ಸಸ್ಪೆನ್ಷನ್ ಯಾವ ರೇಂಜಿಗೆ ಬಂತು ಅಂತ. ಆ್ಯಂಡ್ ಯಾವುದೋ ಒಂದು ಬೋಟ್ ಕಾಣ್ತಾ ಇದೆ, ಆ ಕಡೆ ಸೈಡ್ ಹೋದರೆ ಹೆಂಗಿರುತ್ತೆ ಅಂತ ನೋಡೋಣ. ಇದು ಯಾವುದೋ ಒಂದು ರೋಡ್ ಹೋಗ್ತಾ ಇದೆ, ನಿಧಾನಕ್ಕೆ ಹೋಗಬೇಕು. ಮತ್ತು ಫ್ರಾಂಕ್ಲಿನ್ ಜೋರು ಹೋಗ್ಬಿಟ್ರೆ ನೀರೊಳಗೆ ಸೀದಾ. ಓಕೆ, ಇಲ್ಲೆಲ್ಲ ಬೋಟ್ ಗಿಟ್ಟೆಲ್ಲ ಇದ್ದಾವೆ. ಸೊ ಬೋಟಿಂಗ್ ಗೀಟಿಂಗು ಮಾಡೋಣ, ಒಳ್ಳೆ ಫೀಲ್ ಬರ್ತಾ ಇದೆ. ಆ್ಯಂಡ್ ಯಾವುದೋ ಒಂದು ಹುಡುಗನೂ ಬಂದಿದ್ದಾನೆ ಇಲ್ಲಿ, ಹುಡುಗನ ಹುಡುಗಿ ಗುರುವನು ಹುಡುಗನೇ. ಆ್ಯಂಡ್ ಬಾಡಿ ಬಿಲ್ಡ್ರು ಅವನು. ಓ ಇದ್ದಾರೆ, ಜಾಸ್ತಿ ಜನನೇ ಇದ್ದಾರೆ. ಸೊ ನಾವು ಬೈಕ್ನ ಈ ಕಡೆ ಎಲ್ಲನ ಬಿಟ್ಟು ಬೋಟ್ ತಗೊಂಡೋಗೋಣ. ಸೊ ಯಾರು ತಗೊಂಡೋಗಿಲ್ಲ ಅಂದರೆ ಸಾಕು, ಮತ್ತು ಇಲ್ಲಿಂದ ಅಲ್ಲಿಗೆ ತಗೊಂಡೋಗೋದು ಕಷ್ಟ ಆಗುತ್ತೆ. ಬೈಕ್ ಯಾವ್ದು ಗುರು ಇದು, ಇಷ್ಟು ಚೆನ್ನಾಗಿದೆ. ಓಕೆ, ಇವಾಗ ಏನು ಮಾಡೋಣ ಅಂದರೆ ಆ ಬೋಟ್ ತಗೊಂಡೋಗೋದು ಬೇಡ, ಇಲ್ಲಿ ಎರಡು ಚಿಕ್ಕು ಇದಾವಲ್ಲ ಇದನ್ನೇ ತಗೊಂಡೋಗೋಣ. ಯಾರು ಗುರು ಇರೋಲ್ಲ, ಬೆಂಕಿ ಗಿಂಗೆ ಎಲ್ಲ ಹಚ್ಕೊಂಡು ನಿಂತವ್ರೆ. ಓಕೆ, ಇವರು ಸುಮ್ಮನೆ ಬಂದಂಗಿದ್ದಾರೆ, ಇದೆ ನಮ್ಮ ಥರನೇ. ಎಣ್ಣೆ ಗಿಣ್ಣೆ ಎಲ್ಲ ಹೊಡ್ಕೊಂಡು ಕೂತವ್ರು ಆರಾಮಾಗಿ. ನಮ್ಮ ಫ್ರಾಂಕ್ಲಿನು ಕಾಸ್ಟ್ಲಿ ಸ್ವಲ್ಪ, ಅದಕ್ಕೋಸ್ಕರ ಮನೇಲಿ ಕುತ್ಕೊಂಡು ಲಕ್ಸುರಿಯಾಗಿ ಕುಡಿತಾನೆ, ಇಲ್ಲೆಲ್ಲ ಚೀಪಾಗಿ ಇದು ಮಾಡಲ್ಲ ಅವನು. ಆ್ಯಂಡ್ ಇದು ಯಾಕೋ ಆನ್ ಆಗ್ತಿಲ್ಲ, ಏ ಎಕ್ಸಲೇಟರ್ ಕೊಟ್ಟರು ಆಗ್ತಿಲ್ಲ. ಆ್ಯಂಡ್ ಓ ಇವರೇನೋ ಬೈತವ್ರೆ ಗುರು, ಇವ್ರದ್ದೇನಂತ ನೋಡೋಣ ಇರಿ ಸ್ವಲ್ಪ. ಇಬ್ರು ಓಕೆ ಗಾಯ್ಸ್ ಗಾಯ್ಸ್ ಗಾಯ್ಸ್, ಏನಾಯ್ತು ಗೊತ್ತಾ, ಇವಾಗ ಈ ಬೋಟ್ ತಗೊಂಡಲ್ಲ, ಈ ಬೋಟ್ ಅವ್ರದಂತೆ ಹೊಡೆಯೋಕ್ಕೆ ಬರ್ತವ್ರೆ. ಸೊ ಇವ್ರಿಗೆ ಹೆಂಗೆ ಗೊತ್ತಾ ಎದುರಿಸೋದು, ಜಸ್ಟ್ ಒಂದೇ ಒಂದು ಸ್ವಲ್ಪ ಗನ್ ತೆಗೆದ್ಬಿಟ್ರೆ ಸಾಕು. ಸೊ ಫಸ್ಟು ಹೇಳೋಣ, ಈ ಬೋಟ್ ಸಾರಿ ಮಿಸ್ ಆಗಿ ಮುಟ್ತೆ ಅಂತಂದು. ಸೊ ಕೇಳಿಲ್ಲ ಅಂದರೆ ಗನ್ ತೆಗಿಲೇಬೇಕು. ಸೊ ಇವನು ಕೇಳಂಗೆ ಕಾಣ್ತಿಲ್ಲ, ಸೊ ದಬ್ಬಿದ್ರೂ ಅವನು ಹೋಗ್ತಿಲ್ಲ. ಅದಕ್ಕೋಸ್ಕರ ಈಗ ಏನು ಮಾಡ್ತೀನಿ ಅಂದರೆ ನೋಡಿ, ಬರೋ ಬಾ ಗುರು, ಬಾ ಇವಾಗ ಬಾ, ಎಲ್ಲರೂ ದಿಕ್ಕಾಪಾಲು. ಇದು ಗನ್ನಿಂದು ಪ್ರಭಾವ. ಸೊ ಎಂಜಾಯ್ ಮಾಡಕ್ಕೆ ಹೊರಟ್ಬಿಡೋಣ. ಸೊ ಸ್ವಲ್ಪ ಬೀಚ್ ಹತ್ರ ಹೋಗಿ ಚಿಲ್ ಮಾಡ್ಕೊಂಬರೋಣ. ಆ್ಯಂಡ್ ನೋಡಿ ಯಾವ ಥರ ಕಾಣುತ್ತೆ ಅಂತ, ಒಂಥರ ಇವತ್ತು ಅಡ್ವೆಂಚರಸ್ ಫೀಲ್ ಇತ್ತಂತ ಅಂದ್ಕೊತಿದ್ದೀನಿ. ಆ್ಯಂಡ್ ದಿನ ಅದೇ ಸಿಟಿ ಒಳಗೆ ಓಡಾಡಿ ಓಡಾಡಿ ನಮ್ಮ ಫ್ರಾಂಕ್ಲಿನ್ಗೂ ಸಾಕಾಗಿರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಫೀಲ್ ಇರಲಿ ಅಂತ ಈ ಕಡೆ ಕರ್ಕೊಂಬಂದಿದ್ದೆ ಅಷ್ಟೇ. ಎಪಿಸೋಡ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಆ್ಯಂಡ್ ಇದೇ ಥರ ವೀಡಿಯೋಸ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಆ್ಯಂಡ್ ಇಲ್ಲೊಂದು ಬೋಟ್ ಐತಲ್ಲ, ಆ ಬೋಟ್ ಹತ್ರನೂ ಹೋಗಿ ನೋಡೋಣ ಹೆಂಗಿದೆ ಅಂತ. ಹೆಂಗಿದೆ ಅಲ್ಲ ಗುರು ಲೊಕೇಶನ್ನು, ಕ್ರೇಜಿ. ಆ್ಯಂಡ್ ಯಾರು ಇದ್ದಂಗಿಲ್ಲಲ್ಲ ಇದರಲ್ಲಿ. ಓಕೆ ವೇಟ್ ವೇಟ್ ವೇಟ್, ಆದರೆ ಇದನ್ನೇ ಎತ್ಕೊಂಡು ಹೋಗೋಣ, ಇದು ಹೆಂಗೆ ಹೋಗುತ್ತೆ ಅಂತ ನೋಡೋಣ. ಓಕೆ ಗೈಸ್, ನಾನು ಇಳಿಬೇಕು ಅನ್ಸುತ್ತೆ. ಏ ನಿಧಾನಕ್ಕೆ ಗುರು, ನೀರು ಕೆಳಗೆ ಎಳೆದ್ಬಿಟ್ಟ. ಸೊ ಸದ್ಯ ಮುಣುಗ್ಲಿಲ್ಲ ಗುರು, ಆಮೇಲೆ ಮುಣುಗಿದ್ರೆ ಕಷ್ಟ ಆಗ್ತಿತ್ತು. ಆ್ಯಂಡ್ ಇದು ಯಾರ್ಯಾರು ಇಲ್ಲ, ಬೋಟ್ ಇದೆ. ಸೊ ಹೆಂಗೆ ಓಡಿಸೋದು, ಓ ಓಡ್ಸಕ್ಕೆ ನಿಂತೇ ಬಿಟ್ಟ ನೋಡಿ. ಆ್ಯಂಡ್ ಒಂದು ನಿಮಿಷ ಆ್ಯಂಗಲ್ ಚೇಂಜ್ ಮಾಡ್ಕೊತಾ ಇದ್ದೀನಿ. ಹೆಂಗೆ ಕಾಣ್ತಿದೆ ನೋಡಿ ಇದು. ಆ್ಯಂಡ್ ಇದೇನಿದು ಮೇಲೆ ಬಟ್ಟೆಗಿಟ್ಟೆಲ್ಲ ಕಟ್ಟಾರೆ, ಮೋಸ್ಟ್ಲಿ ಇದು ಕಂಟ್ರೋಲ್ ಬರಲಿ ಅಂತ ಈ ಥರ ಮಾಡ್ದಂಗಿದ್ದಾರೆ. ಇದು ಯಾವುದೋ ಪುಕ್ಷಟೆ ನಿಂತಿತ್ತು, ಇದನ್ನೇ ಎತ್ಕೊಂಡೆ. ಒಂದು ನಿಮಿಷ ಇದನ್ನು ಆಫ್ ಮಾಡ್ತೀನಿ. ಫೈನಲಿ ಈ ಬೋಟ್ ಕೂಡ ನೋಡೇ ಬಿಟ್ವಿ ಹೆಂಗಿತ್ತು ಅಂತ. ಆ್ಯಂಡ್ ನೋಡ್ತಾ ಇದ್ದೀರಾ, ಪಕ್ಷಿ ಗಿಕ್ಷಿ ಎಲ್ಲ ಆರ್ತೈತೆ. ಆ್ಯಂಡ್ ಈ ಕಡೆ ಸನ್ಸೆಟ್ಟಾ ಸನ್ರೈಸಾ ಗೊತ್ತಿಲ್ಲ, ಯಾವುದೋ ಒಂದು ಆಗ್ತಾ ಇದೆ, ಒಂಥರ ಕ್ರೇಜಿ ಫೀಲ್. ಆ್ಯಂಡ್ ಇವಾಗ ಏನು ಮಾಡೋಣ ಅಂದರೆ ಸಾಕು, ಇವಾಗ ಏನು ಮಾಡೋಣ ಅಂದರೆ ಡೈರೆಕ್ಟಾಗಿ ಇಳಿದು ನೀರು ಈಜಾಡ್ಕೊಂಡು ಹೋಗೋಣ. ಓಕೆ ನೋಡಿ, ನೀರೊಳಗೆ ಹೋಗ್ತಾನೆ ಫ್ರಾಂಕ್ಲಿನ್. ಓ ಮೈ ಗಾಡ್, ನೀರೊಳಗೆಲ್ಲ ಇಷ್ಟು ಮಟ್ಟಿಗೈತೆ ಅಂತ ನನಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ. ಸೊ ಸದ್ಯ ಅಂಡರ್ ವಾಟರ್ ಬಂದಂಗೆ ಆಯಿತು. ಆ್ಯಂಡ್ ಏ ಶಾರ್ಕ್ ಗುರು, ಏ ಅಪ್ಪ ಶಾರ್ಕು, ಓ ಮೈ ಗಾಡ್,
ಬೇಗ ಬೇಗ ಹೊರಟ್ಬಿಡ್ಬೇಕು. ನಾನು ಸುಮ್ಮನೆ ಆಟ ಆಡ್ಕೊತ ಹಿಂಗೆ ಬಂದುಬಿಟ್ಟೆ. ಸೊ ಶಾರ್ಕ್ ಇತ್ತು ಕೆಳಗಡೆ, ಸೊ ಹೋಯ್ತಾ ಇಲ್ಲ ಗೊತ್ತಿಲ್ಲ ಶಾರ್ಕ್ ಆ ಕಡೆ ಹೋಯ್ತಪ್ಪ ಸದ್ಯ. ನಿಜವಾಗ್ಲೂ ಸಿಗಾಕೊಂಡ್ರೆ ಶಾರ್ಕ್ ಹತ್ರ ಪುಡಿ ಪುಡಿ ಫ್ರ್ಯಾಂಕ್ಲಿನ್. ಸೊ ಹೆಂಗ್ ಎಲ್ಲಿ ಹೋಗ್ತಿದ್ದಂಗೆ ಇವನು ಕೆಳಗೆ ಹೋಗ್ತಾನೆ ಅನ್ಸುತ್ತೆ. ಆ್ಯಂಡ್ ಇದು ಯಾವುದ್ಯಾವುದೋ ಗಿಡಗಳೆಲ್ಲ ಇದ್ದಾವೆ. ನೀವಂತೂ ನಿಜವಾಗ್ಲೂ ಬೀಚ್ ಒಳಗೆ ಹೋಗಿ ಇದೆಲ್ಲ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಅಟ್ಲೀಸ್ಟ್ ಗೇಮಲ್ಲಾದರೂ ನೋಡಿ, ಎಂಜಾಯ್ ಮಾಡಿ ನೋಡಿ ಹೆಂಗಿದೆ ಅಂತ. ಹತ್ರದಲ್ಲಿ ಹೋಗೋಣ ಬನ್ನಿ, ಸ್ವಲ್ಪ ಏನಾದರೂ ನಿದಿಗಿದ್ದು ಸಿಗುತ್ತಾ ಅಂತ ನೋಡೋಣ. ಓಕೆ, ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ ಏನೇನೋ ಇದೆ ವಿಚಿತ್ರವಾಗಿ. ಆ್ಯಂಡ್ ಇದೇನೋ ಮಶ್ರೂಮ್ ಗಿಶ್ರೂಮ್ ಏನೇನೋ ಇದೆ, ಸಖತ್ತಾಗಿದೆ ನಿಜವಾಗ್ಲೂ. ಆ್ಯಂಡ್ ಇವನ ಹತ್ರ ಆಕ್ಸಿಜನ್ ಇಲ್ಲ, ತುಂಬ ತಿರಂಗೂ ಇಲ್ಲ, ಬೇಗ ಬೇಗ ಓಡ್ಬಿಡ್ಬೇಕು. ಆ್ಯಂಡ್ ಯಾವುದೇ ಥರ ಶಾರ್ಕ್ ಬಂದಿಲ್ಲ ಅಂದರೆ ಸಾಕು ನನಗೆ. ಮತ್ತು ಶಾರ್ಕ್ ಬಂದರೆ ತುಂಬ ಕಷ್ಟ ಆಗುತ್ತೆ, ನೀರೊಳಗೆ ಯಾವ ಥರ ಇರುತ್ತೆ ಅಂತಂದು ಎಕ್ಸ್ಪ್ಲೋರ್ ಮಾಡ್ದಂಗೆ ಕೂಡ ಆಯಿತು. ನಾವು ಜಸ್ಟು ರೈಡಿಂಗ್ ಅಂತ ಬಂದ್ವಿ, ಬಟ್ ನೀರೊಳಗೆ ಎಗರ್ಬಿಟ್ಟೆ. ನೋಡ್ತಾ ಇದ್ದೀರಾ ನೀರೊಳಗೆಲ್ಲ ಹೆಂಗಿರುತ್ತೆ ಅಂತ. ಸೇಮ್ ಬೀಚ್ ಒಳಗೆ ಹಿಂಗೆ ಇರುತ್ತೆ ಅನಿಸುತ್ತೆ ಮೋಸ್ಟ್ಲಿ ಏನು ರಿಯಲಾಗಿ ಹಿಂಗೆ ಇರ್ಬೋದು. ಫೋಟೋಗಳು ನೋಡಿರ್ತೀವಲ್ಲ ಕ್ಲಿಪ್ಸು ಅವು ಇವು. ಸೊ ಫೈನಲಿ ಇದು ಕೂಡ ನೋಡಿದ್ವಿ. ಇವಾಗ ಒಂಥರ ನಾನೇ ರಿಯಲಾಗಿ ನೀರೊಳಗಿದ್ದೀನಿ ಅನ್ನೋ ಫೀಲ್ ಬರ್ತಾ ಇದೆ ನನಗೆ. ಓಕೆ, ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಬೇಗ ಓಡ್ಬಿಡೋಣ. ಏ ಎಲ್ಲಿ ಹೋಗ್ತಿದ್ದೀನಿ ಗುರು ನಾನು? ಓಕೆ, ಅಂತೂ ಇಂತೂ ನಮ್ಮ ಬೈಕ್ ಇಲ್ಲೇ ಇದೆ, ಸೊ ಬೇಗ ಬೇಗ ತಗೊಂಡೋಗೋಣ. ಆ್ಯಂಡ್ ಇದು ಯಾರೋ ಹೊಸ್ದಾಗ ಬಂದಿದ್ದಾರೆ ಇಬ್ಬರು ಮೂವರು, ಬಿಡಿ ಏನಾನ ಮಾಡ್ಕೊಳ್ಳಿ. ನಾವು ಗನ್ ತೆಗ್ದಿದ್ದಕ್ಕೆ ಹೆಂಗಿದ್ರೆ ಎದ್ಕೊಂಡು ಹೋಗ್ತಾರೆ. ಆ ಬೋಟ್ ನೋಡಿ ಎಷ್ಟು ಹತ್ತಿರದಲ್ಲಿ ಕಾಣ್ತಿದೆ, ಬಟ್ ಅಲ್ಲಿಂದ ಇಲ್ಲಿ ಬರೋಷ್ಟೊತ್ತಿ ನನಗೆ ಎಷ್ಟೊಂದು ಸಾಕಾಯಿತು. ಸೊ ಫೈನಲಿ ಅಂತೂ ಇಂತೂ ಒಂದು ಚಿಕ್ಕ ಟ್ರಿಪ್ ಕೂಡ ಆದಂಗೆ ಆಯಿತು, ಪಿಕ್ನಿಕ್ ಆದಂಗೆ ಆಯಿತು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಆ್ಯಂಡ್ ಹೆವಿ ಮೋಡ್ಸ್ ತರೋಕ್ಕಾಗಿದ್ದ ಈ ವಿಡಿಯೋದಲ್ಲಿ, ಯಾಕಂದರೆ ನಂದು ಗೇಮ್ ಸ್ವಲ್ಪ ಕ್ರ್ಯಾಶ್ ಆಗ್ತಿತ್ತು ಅದಕ್ಕೋಸ್ಕರ. ಸೊ ಇಷ್ಟು ಮಿನಿ ಸಿಂಪಲ್ ವಿಡಿಯೋನ ನೀವು ಇಷ್ಟಪಟ್ರಿ ಅಂತ ಅನ್ಕೊತೀನಿ. ಸೊ ಇದೇ ಥರ ಏನಾದರೂ ಇಷ್ಟಪಟ್ಟರೆ ಇನ್ನೂ ಇದೇ ಥರ ಜಾಸ್ತಿ ವಿಡಿಯೋಸ್ನ ತರ್ತೀನಿ, ಆಯಿತಾ? ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡಿ. ಒಟ್ಟಲ್ಲಿ ಏನೋ ಒಂದು ಮಾಡಿ, ಮರೆಯಕ್ಕೆ ಹೋಗ್ಬೇಡಿ. ಸಿಗೋಣ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಆ್ಯಂಟಿಲ್ ದೆನ್ ಫ್ರ್ಯಾಂಕ್ಲಿನ್ ಬಾಯ್ ಬಾಯ್ ಹೇಳ್ಬಿಡು. ಬಾಯ್ ಬಾಯ್.